ಸ್ಟೂಡೆಂಟ್ಸ್, ನಾವು ಇನ್ನೂ ಒಂದು ಕ್ವಶನ್ ಇದೆ, ಆ ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ. ಫಾಲೋಯಿಂಗ್ ಆರ್ ದಿ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಆಫ್ ಮಿಸ್ಟರ್ ಹರ್ಷ ಫಾರ್ ದ ಪ್ರೀವಿಯಸ್ ಇಯರ್ 2020-21. ಫಸ್ಟ್ ಪಾಯಿಂಟ್ ಎ ಪಾಯಿಂಟ್, ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ರಾಯಚೂರ್, ದ ಬಿಸ್ನೆಸ್ ಬೀಂಗ್ ಕಂಟ್ರೋಲ್ಡ್ ಇನ್ ಅಮೆರಿಕಾ ಅಂತ ಹೇಳ್ತಾರೆ. ನೋಡಿ, ಪ್ರಾಫಿಟ್ಸ್ ಬಿಸ್ನೆಸ್ ನಲ್ಲಿ ಅರ್ನ್ ಮಾಡಿರೋದು ರಾಯಚೂರಲ್ಲಿ ಅಂದ್ರೆ ಇಂಡಿಯಾನಲ್ಲಿ, ಕರ್ನಾಟಕದಲ್ಲಿ. ಅದು ಬೇರೆ ದೇಶದಲ್ಲಾದ್ರೂ ಕಂಟ್ರೋಲ್ ಆಗಿರಲಿ, ಇಂಡಿಯಾನಲ್ಲಾದ್ರೂ ಕಂಟ್ರೋಲ್ ಆಗಿರಲಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅರ್ನ್ ಮಾಡೋದು ಇಂಡಿಯಾನಲ್ಲಿ ಆಗಿರೋದ್ರಿಂದ 1,50,000 ರುಪೀಸ್ ನ ಮೂರು ಕಡೆ ಟ್ಯಾಕ್ಸ್ ಮಾಡಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡ, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ. ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ, ಅರ್ನ್ ಇನ್ ಇಂಡಿಯಾ ಅಥವಾ ರಿಸೀವ್ಡ್ ಇನ್ ಇಂಡಿಯಾ ಅನ್ನೋ ವರ್ಡ್ ಇದ್ರೆ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ಆದ್ರೆ ಫುಲ್ ಪಾಯಿಂಟ್ ಓದ್ಬಿಡ್ತೀನಿ. ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ಫ್ರಾನ್ಸ್ 80,000 ಅಂತ ಇದೆ. ಅವನು ಎಲ್ಲಾದ್ರೂ ಸರ್ವಿಸ್ ಮಾಡಿರ್ಲಿ, ರಿಸೀವ್ ಮಾಡೋದಿಲ್ಲಿ ಸ್ಯಾಲರಿ ಇಂಡಿಯಾನಲ್ಲಿ, ಅದಕ್ಕೆ 80,000 ರುಪೀಸ್ ನ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ. ಶ್ರೀಲಂಕಾನಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವಿ, ಅರ್ನ್ ಮಾಡೋದೆಲ್ಲ ಶ್ರೀಲಂಕಾನಲ್ಲೇ, ರಿಸೀವ್ ಮಾಡಿರೋದು ಶ್ರೀಲಂಕಾದಲ್ಲೇ. ಬಟ್ ಕಂಟ್ರೋಲ್ಡ್ ಇನ್ ಫ್ರಮ್ ಜರ್ಮನಿ ಅಂತ ಹೇಳ್ತಾರೆ. ನೋಡಿ, ಇಂಡಿಯಾನಲ್ಲಿ ಏನು ಆಗಿಲ್ಲ, ಶ್ರೀಲಂಕಾನಲ್ಲಿ ಬಿಸ್ನೆಸ್ ಮಾಡಿದ್ದೇನೆ, ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಶ್ರೀಲಂಕಾದಲ್ಲೇ. ಬಟ್ ಆ ಬಿಸ್ನೆಸ್ ಹೆಡ್ ಆಫೀಸ್ ಎಲ್ಲಿರೋದು, ಜರ್ಮನಿನಲ್ಲಿದೆ, ಇಂಡಿಯಾನಲ್ಲಿ ಇಲ್ಲ. ಓಕೆನಾ? ಹಾಗಾದ್ರೆ ಫಸ್ಟ್ ಕೇಸ್ ಮಾತ್ರ 2,50,000 ರುಪೀಸ್ ನ ಟ್ಯಾಕ್ಸ್ ಮಾಡ್ತೀವಿ. ಆದ್ರೆ ಕಂಟಿನ್ಯೂಯೇಷನ್ ಬೇರೆ ಇದೆ. ಆಫ್ ವಿಚ್ ಅಂದ್ರೆ ಈ 2,50,000 ರುಪೀಸ್ ಅಲ್ಲಿ 1,00,000 ರುಪೀಸ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಇದೆ. ಸೊ ಹಾಗಾದ್ರೆ ಅವನೇನಾದ್ರೂ 1,00,000 ರುಪೀಸ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿರಲಿಲ್ಲ ಅಂದ್ರೆ ನಾವು ಡ್ಯಾಶ್ ಡ್ಯಾಶ್ ಅಂತ ಹಾಕ್ಬಿಡ್ತಾ ಇದ್ವಿ. ಈ 2,50,000 ರುಪೀಸ್ ಅಲ್ಲಿ 1,00,000 ರೂಪಾಯಿಯನ್ನ ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ನಾಟ್ ಆರ್ಡಿನರಿ ನಲ್ಲೂ ಹಾಗೆ ನಾನ್ ರೆಸಿಡೆಂಟ್ ಅಲ್ಲಿ 1,00,000 ಟ್ಯಾಕ್ಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಇನ್ ಇಂಗ್ಲೆಂಡ್. ನೋಡಿ, ಇಂಗ್ಲೆಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರ, ಅದರಿಂದ ಬಂದಿರೋ ಇನ್ಕಮ್ ಇಂಗ್ಲೆಂಡ್ ಅಲ್ಲಿ ಅರ್ನ್ ಮಾಡಿದ್ರ, ರಿಸೀವ್ ಮಾಡಿರೋದು ಇಂಗ್ಲೆಂಡ್ ಅಲ್ಲೇ. ಹಾಗಾದ್ರೆ ಫಸ್ಟ್ ಕೇಸ್ ಅಲ್ಲಿ ಮಾತ್ರ 25,000 ಚಾರ್ಜ್ ಮಾಡ್ತೀವಿ, ಬೇರೆ ಕಡೆ ಎಲ್ಲೂ ಮಾಡೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಬೆಂಗಳೂರು 75,000 ಅಂತ ಇದೆ. ನೋಡಿ, ಇನ್ಕಮ್ ಅರ್ನ್ ಮಾಡೋದು ಬೆಂಗಳೂರಲ್ಲಿ ಹೌಸ್ ಪ್ರಾಪರ್ಟಿ ಇಂದ ಬಂದಿರೋ ಇನ್ಕಮ್. ಬೆಂಗಳೂರು ಎಲ್ಲಿದೆಯಪ್ಪ ಅಂದ್ರೆ ಇಂಡಿಯಾನಲ್ಲಿದೆ, ಅರ್ನ್ ಮಾಡೋದು ಇಂಡಿಯಾನಲ್ಲಿ ಆಗಿರೋದ್ರಿಂದ 75,000 ರುಪೀಸ್ ನ ಮೂರು ಕಡೆ ಟ್ಯಾಕ್ಸ್ ಮಾಡಿ. ಆದ್ರೆ ಕನ್ಫ್ಯೂಸ್ ಮಾಡೋದಕ್ಕೆ ನಿಮಗೆ ಫರ್ದರ್ ಏನೋ ಅವ್ನು ಕೊಟ್ಟಿದ್ದಾನೆ, 50,000 ರುಪೀಸ್ ರಿಸೀವ್ಡ್ ಇನ್ ಕೆನಡಾ ಅಂಡ್ ಸ್ಪೆಂಡ್ ದೇರ್ ಅಂತ ಹೇಳ್ತಾರೆ. ನೋಡಿ, ಅರ್ನ್ ಮಾಡಿರೋದು ಬೆಂಗಳೂರಲ್ಲಿ ಇಂಡಿಯಾನಲ್ಲಿ, ಮೂರು ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ಅವನು ಎಲ್ಲಾದರೂ ರಿಸೀವ್ ಮಾಡ್ಕೊಳ್ಳಿ, ಎಲ್ಲಾದರೂ ಖರ್ಚು ಮಾಡ್ಕೊಳ್ಳಿ, ಇಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಮಿಕ್ಕಿದ ಅಮೌಂಟ್ ಏನಾದರೂ ಮಾಡ್ಕೊಳ್ಳಪ್ಪ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಎಫ್ ಪಾಯಿಂಟ್, ಇಂಟ್ರೆಸ್ಟ್ ರಿಸೀವ್ ಫ್ರಮ್ ನಾನ್ ರೆಸಿಡೆಂಟ್ ಅಗೇನೆಸ್ಟ್ ದ ಲೋನ್ ಗಿವನ್ ಟು ಹಿಮ್ ಟು ರನ್ ಎ ಬಿಸ್ನೆಸ್ ಇನ್ ಹುಬ್ಳಿ 25,000 ಅಂತ ಹೇಳ್ತಾರೆ. ನೋಡಿ, ಇಂಟ್ರೆಸ್ಟ್ ರಿಸೀವ್ ಮಾಡಿದ್ವಿ ಯಾರಿಂದ, ಒಬ್ಬ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ, ಬೇರೆ ದೇಶದವನಿಗೆ ಸಾಲ ಕೊಟ್ಟಿದ್ವಿ. ಸೇ ಫಾರ್ ಎಕ್ಸಾಂಪಲ್, ನನ್ನ ಫ್ರೆಂಡ್ ಒಬ್ಬ ಎಲ್ಲಿದ್ದ, ಬೇರೆ ದೇಶದಲ್ಲಿ ಇದ್ದ, ಸಿಂಗಾಪುರಲ್ಲೋ ಅಮೆರಿಕನಲ್ಲೋ ಇದ್ದ. ಅವನಿಗೆ ಬಿಸ್ನೆಸ್ ಮಾಡ್ಕೊಳ್ಲಿಕ್ಕೆ ಅಂತ ಒಂದಷ್ಟು ಸಾಲ ಕೊಟ್ಟಿದ್ದೆ, ಆ ಸಾಲದ ಮೇಲೆ ಬಡ್ಡಿ ಕೊಟ್ಟಿದ್ದಾನೆ. ಆ ದುಡ್ಡನ್ನ ಏನ್ ಮಾಡ್ತಾ ಇದ್ದೇನೆ, ಇಂಟ್ರೆಸ್ಟ್ ರೂಪದಲ್ಲಿ ನಾನು ರಿಸೀವ್ ಮಾಡಿದ್ದೀನಿ ನಾನ್ ರೆಸಿಡೆಂಟ್ ಅಗೇನೆಸ್ಟ್ ದ ಲೋನ್ ಗಿವನ್ ಟು ಹಿಮ್ ರನ್ ಎ ಬಿಸ್ನೆಸ್ ಇನ್ ಹುಬ್ಳಿ. ನೋಡಿ, ಹುಬ್ಳಿನಲ್ಲಿ ಏನ್ ಮಾಡಿದೀವಿ, ಬಿಸ್ನೆಸ್ ಮಾಡೋದಕ್ಕೆ ಹುಬ್ಳಿ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಅರ್ನ್ ಮಾಡಿರ್ತಕ್ಕಂಥದ್ದು, ರಿಸೀವ್ ಮಾಡಿರ್ತಕ್ಕಂಥದ್ದು ಇಂಡಿಯಾನಲ್ಲಿ ಆಗಿರೋದ್ರಿಂದ 25,000 ರುಪೀಸ್ ನ ಮೂರು ಕಡೆ ಟ್ಯಾಕ್ಸಬಲ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಸ್ಯಾಲರಿ ರಿಸೀವ್ಡ್ ಇನ್ ಜರ್ಮನಿ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯನ್ ಎಂಬಾಸಿ ಆಫ್ ಜರ್ಮನಿ. ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಭಾರತ ದೇಶದ ರಾಯಭಾರಿ ಜರ್ಮನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನಮ್ಮ ರಾಯಭಾರಿ ಆಗಿರೋದ್ರಿಂದ ಸ್ಯಾಲರಿ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾನೇ ಕೊಟ್ಟಿರುತ್ತೆ, ಅವರು ಅರ್ನ್ ಮಾಡಿರೋದು ಇಂಡಿಯಾನಲ್ಲೇ ಆಗಿರೋದ್ರಿಂದ 1,00,000 ರೂಪಾಯಿನ
ಮೂರು ಕಡೆ ಟ್ಯಾಕ್ಸ್ ಮಾಡ್ತೀರಿ ಓಕೆನಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಡಿವಿಡೆಂಡ್ ಫ್ರಮ್ JSW ಲಿಮಿಟೆಡ್ ಅಂತ ಇದೆ ನೋಡಿ JSW ಲಿಮಿಟೆಡ್ ಅಂದ್ರೆ ಈ ಲಿಮಿಟೆಡ್ ಕಂಪನಿ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಪ್ರಪಂಚದಲ್ಲಿ ಬೇರೆ ಯಾವುದೇ ದೇಶದಲ್ಲೂ ಹೇಳಲ್ಲ ಇಂಡಿಯಾ ಅಂತ ಬಿಟ್ಟು ಅಂದ್ರೆ ನಮ್ಮ ದುಡ್ಡನ್ನ JSW ಕಂಪನಿ ಲಿಮಿಟೆಡ್ ಗೆ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದೀವಿ ಆ ಪರ್ಚೇಸ್ ಮಾಡಿರೋ ಶೇರ್ಸ್ ಮೇಲೆ ನಮಗೆ ಪ್ರತಿ ವರ್ಷ ಒಂದಷ್ಟು ಡಿವಿಡೆಂಡ್ಸ್ ಬಂದಿದೆ ನೋಡಿ ಇದು JSW ಲಿಮಿಟೆಡ್ ಇಂಡಿಯನ್ ಕಂಪನಿ ಆಗಿರೋದ್ರಿಂದ ಆ ಇಂಡಿಯನ್ ಕಂಪನಿಯಲ್ಲಿ ಬರ್ತಕ್ಕಂತ ಯಾವುದೇ ಡಿವಿಡೆಂಡ್ ನ ಏನ್ ಮಾಡ್ತೀವಿ ನಾವು ಎಕ್ಸೆಂಪ್ಟೆಡ್ ಮಾಡ್ತೀವಿ ಎಕ್ಸೆಂಪ್ಟೆಡ್ ಮಾಡ್ತೀವಿ ನೆಕ್ಸ್ಟ್ ಪಾಯಿಂಟ್ ನೋಡ್ಕೋಣ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಇನ್ ಸಿಂಗಾಪುರ್ ಬ್ರಾಟ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಇದನ್ನ ಡ್ಯಾಶ್ 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 ಅಂತ ಹಾಕೋಣ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಬಾಂಗ್ಲಾದೇಶ್ 50,000 ರುಪೀಸ್ ಡೆಪಾಸಿಟೆಡ್ ಇನ್ ಅ ಬ್ಯಾಂಕ್ ದೇರ್ ನೋಡಿ ಬಾಂಗ್ಲಾದೇಶ್ ಅಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ ಮಾಡಿದೀವಿ ಆ ಅರ್ನ್ ಮಾಡಿರೋ ಇನ್ಕಮ್ ನ ಬಾಂಗ್ಲಾದೇಶ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದೀವಿ ಇಂಡಿಯಾದಲ್ಲಿ ಏನೋ ಆಗಿಲ್ಲ ಸಪೋಸ್ ಆ ವ್ಯಕ್ತಿ ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಇಲ್ಲ ಅಂದ್ರೆ ಟ್ಯಾಕ್ಸ್ ಮಾಡಲ್ಲ ಓಕೆನಾ ಇಷ್ಟು ಪಾಯಿಂಟ್ಸ್ ಮುಗೀತು ಸೊ ಈಗ ಇವನ ಟೋಟಲ್ ಇನ್ಕಮ್ ಎಷ್ಟಿಷ್ಟು ಅಂತ ನೋಡೋಣ 5,55,000 ಇವನ್ ಎಷ್ಟ್ ಬರ್ತದೆ ಅಂದ್ರೆ 5,10,18,23,2,3,4,4,1,5 ಇವನು 5,10,18,23,2,3,4,5 ಸೊ ಇಷ್ಟು 14 ಮಾರ್ಕ್ಸ್ ಕ್ವಶನ್ ಈಸಿ ಆಗಿದೆ ಕಾಪಿ ಮಾಡ್ಕೊಳ್ಳಿ ಥ್ಯಾಂಕ್ ಯು